ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ನಗರದಲ್ಲಿ 50 ಲಕ್ಷ ವೆಚ್ಚದ ನೂತನ ಜೆಸ್ಕಾಂ ವಿಭಾಗ ಕಟ್ಟಡ ಶಾಸಕ ಪ್ರಿಯಾಂಕ್ ಖರ್ಗೆ ಉದ್ಘಾಟಿಸಿದರು. ಸದಾ ನಷ್ಟದಲ್ಲಿರುವ ಜೆಸ್ಕಾಂ ಕಂಪನಿ ಇದೇ ಪ್ರಥಮ ಬಾರಿಗೆ ಕಳೆದ ವರ್ಷ 300 ಕೋಟಿ ಲಾಭ ಗಳಿಸಿರುವುದು ಇಲಾಖೆಯ ಕಾರ್ಯ ಸಾಧನೆಯತ್ತಿ ತೋರಿಸುತ್ತಿದೆ. ಇದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಎಂದು ಶಾಸಕ ಪ್ರಿಯಾಂಕ್ ಖರ್ಗೆ ಹೇಳಿದರು. ಪಟ್ಟಣದಲ್ಲಿ 50 ಲಕ್ಷ ರೂಪಾಯಿಯ ವೆಚ್ಚದ ನೂತನ ಜೆಸ್ಕಾಂ ವಿಭಾಗದ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರವು ತೆಗೆದುಕೊಂಡ ಇಲಾಖೆಯ ಸುಧಾರಣಾ ಕ್ರಮಗಳು ಮತ್ತು ಕೆಲವು ದಿಟ್ಟ ಕ್ರಮಗಳ ಜೊತೆ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಶ್ರಮದಿಂದ ಸದಾ ನಷ್ಟದಲ್ಲಿ ಇರುತ್ತಿದ್ದ ಕಂಪನಿಯು ಲಾಭದಲ್ಲಿ ಸಾಗಲು ಮುಖ್ಯ ಕಾರಣವಾಗಿದೆ ಎಂದರು. ನಾವು ನಿತ್ಯ ಬಳಸುವ ವಿದ್ಯುತ್ ಉಳಿತಾಯ ಮಾಡುತ್ತಾ ಇಲಾಖೆಗೆ ಸಹಕಾರ ನೀಡಿದಾಗ ಮಾತ್ರ ಕಂಪನಿ ಉತ್ತಮ ಸೇವೆಯ ಜೊತೆ ಲಾಭದತ್ತ ಸಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಜೆಸ್ಕಾಂ ಮುಖ್ಯ ಅಭಿಯಂತರ ಆರ್ ಡಿ ಚಂದ್ರಶೇಖರ್, ಅಧೀಕ್ಷಕ ಅಭಿಯಂತಕರು ಮೋಹನ್ ಕುಮಾರ್, ಎಂಎ ಮಠಪತಿ, ಭರತ್ ಚೌಹಾಣ್ ಮತ್ತು ಮುಂತಾದ ಕಾರ್ಯಕರ್ತರು ಹಾಗೂ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇವತ್ತು ನಮ್ಮ ಜಿಲ್ಲೆಗೆ ಅದು ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆಮೇಲೆ ಜೆಸ್ಕಾಮಿಗಂತೂ ಕೂಡ ಅದು ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ತಮ್ಮೆಲ್ಲರ ಮಾಹಿತಿಗೆ, ಯೂಶಲಿ ಎಲ್ಲಾ ಎಸ್ಕಾಮ್ಗಳು ಲಾಸ್ ನಲ್ಲಿ ನಡೀತವೆ, ಆದ್ರೆ ಕಳೆದ ವರ್ಷ ನಮ್ಮ ಕಲಬುರಗಿ ಎಸ್ಕಾಮು 300 ಕೋಟಿ ರೂಪಾಯಿ ಅಂದಾಜು ಇವತ್ತು ಪ್ರಾಫಿಟ್ ಮಾಡಿದ್ದು ಬಹುಶಃ 20 ವರ್ಷ ಆದ್ಮೇಲೆ ಅಂತ. ಫಸ್ಟ್ ಟೈಮ್ ಪ್ರಾಫಿಟ್ ಮಾಡಿರೋದು. ಸೊ ಇದು ಕೂಡ ನಾವು ಸಾಕಷ್ಟು ಪ್ರಯತ್ನ, ನಾವು ಆಗ್ಲಿ ಎಂ ಡಿ ಆಗ್ಲಿ, ಅಫ್ಕೋರ್ಸ್ ನೀವೆಲ್ಲರೂ ಯಾರು ಒಂದು ಲೈನ್ ಮ್ಯಾನ್ ಇಂದ ಹಿಡ್ಕೊಂಡಿದ್ದ ಪಕ್ಷದ ವತಿಯಿಂದ ಆಹ್ವಾನ ಇರೋದ್ರಿಂದ ನಾನು ಸ್ವಲ್ಪ ತುರ್ತಾಗಿ ಹೋಗ್ಬೇಕಾಗಿದೆ. ದಯವಿಟ್ಟು ಅಧಿಕಾರಿಗಳಲ್ಲಿ ಹಾಗೂ ನಾಗರಿಕರಲ್ಲಿ ಮತ್ತೆ ಎಲ್ಲ ನಮ್ಮ ನಾಯಕರಲ್ಲಿ ಕ್ಷಮೆ ಇರಲಿ ಅಂತ ನಾನು ಈ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಈ ಇವತ್ತು ಈ ಕಟ್ಟಡದಿಂದ ಬಹಳಷ್ಟು ಜನಕ್ಕೆ ಸಂತೋಷನೂ ಆಗಿದೆ, ನೋವು ಕೂಡ ಆಗಿದೆ. ಸಂತೋಷ ಅಧಿಕಾರಿಗಳಿಗಾಗಿದೆ ಚಂದ್ರಶೇಖರ್ ಅವರೇ, ಆದರೆ ನೋವು ಯಾಕಾಗಿದೆ ಅಂದರೆ ನಮ್ಮ ಮೊದಲೇ ಪ್ರಸ್ತಾವನೆ ಏನಿತ್ತು, ಯಾಕಂದರೆ ಇದನ್ನ ಇಂದು ಬಹಳ ದೊಡ್ಡ ವಿಸ್ತಾರವಾದಂಥ ಜಾಗ ಇರೋದ್ರಿಂದ ಅಲ್ಲಿ ಎಲ್ಲ ಮಾರ್ಕೆಟ್ ಹೊರಗಡೆ ಇರೋದ್ರಿಂದ ನಮ್ಮ ಪ್ರಸ್ತಾವನೆ ಏನಿತ್ತು, ನಿಮ್ಮ ಕಟ್ಟಡವನ್ನು ನಾವು ವಿಧಾನಸೌಧಕ್ಕೆ ನಾವು ಶಿಫ್ಟ್ ಮಾಡಿ ಇಲ್ಲಿ ನಾವು ಮಾರ್ಕೆಟ್ ಮಾಡಬೇಕು ಅಂತ ಇತ್ತು. ಆದರೆ ಅಷ್ಟರಲ್ಲಿ ನಾವು ಈ ಕಟ್ಟಡವನ್ನು ಕಟ್ಟಿದ ನಾವು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸಚಿವರಿದ್ದಾಗ ಮನವಿ ಮಾಡಿಕೊಂಡಾಗ ಆಯ್ತಪ್ಪ ಇದು ಬೋರ್ಡ್ನಲ್ಲಿ ನಾನು ಮಾಡಿಸ್ತೀನಿ ಅದು ಮತ್ತು ನಿಮ್ಮ ನಮ್ಮ ನಾಗರೆಡ್ಡಿ ಪಾಟೀಲ್ ಅವರು ಏನು ಹೇಳಿದರು ಸ್ವಲ್ಪ ಎರಡಕ್ಕೂ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಏನೋ ಚುನಾವಣೆ ಮತ್ತು ಇದ್ರ ಮೇಲೆ ಮತ್ತು ಯಾಕೋ ನಮ್ಮ ಈ ಸಮ್ಮಿಶ್ರ ಸರ್ಕಾರದ ತಮ್ಮ ಗೊತ್ತಿರೋ ಹಾಗೆ ಸ್ವಲ್ಪ ವಿಳಂಬ ಆಗಿರ್ಬೋದು. ಮಾರ್ಕೆಟ್ ಅದು ಆಗಲ್ಲ ಅಂತ ಇವತ್ತು ಸಾರ್ವಜನಿಕರಿಗೆ ಗೊತ್ತಾಗಿದೆ. ಅದ್ರ ಬಗ್ಗೆ ಅಟ್ಲೀಸ್ಟ್ ನಿಮ್ಮ ಜಮೀನು ನಿಮ್ಗೆ ಕಾಯಂ ಆಯಿತು, ಆದರೆ ನಮಗೆ ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಆದರೂ ಕೂಡ ಅದು ಎರಡಕ್ಕೂ ಇದು ಇದನ್ನು ಒಳ್ಳೆಯದೇ, ಒಂದು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಕೂಡ ಒಳ್ಳೆಯದು. ಅದಲ್ಲದೆ ಇವತ್ತು ನಮ್ಮ ಅವಧಿನಲ್ಲಿ ಕಳೆದ 6 ವರ್ಷದಲ್ಲಿ ಇವೆಲ್ಲ ಎಸ್ಕಾಮ್ಗಳು ಕೆಲಸ ಹೆಂಗಿರ್ತಾವೆ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇದು ಕಣ್ಣಿಗೆ ಕಾಣಲಾರ್ದಂಥ ಅಭಿವೃದ್ಧಿ. ಇವೆಲ್ಲ ನಾವು ಹೆಂಗೆ ನಾವು ವಿಧಾನಸೌಧ ಮಿನಿ ವಿಧಾನಸೌಧ ಕಟ್ತಾ ಇದ್ದೀವಿ, ಈಗ ನಾವು ಸಮುದಾಯಗಳ ಭವನ ಕಟ್ತಾ ಇದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ ಅಂದರೆ ಅವೆಲ್ಲ ಕಣ್ಣಿಗೆ ಕಾಣ್ತವೆ. ಆದರೆ ನಿಮ್ಮ ಅಭಿವೃದ್ಧಿ ಏನಿದೆ ಕಣ್ಣಿಗೆ ಕಾಣಲಾರ್ದಂಥ ಅಭಿವೃದ್ಧಿ. ಈಗ ನಾವು ಬಂದಮೇಲೆ ಏನಿಲ್ಲ ಅಂದರೂ ನಮ್ಮ ಹಳ್ಳೊಳ್ಳಿ ಇರ್ಬೋದು, ಯಾಗಾಪುರ ಇರ್ಬೋದು, ನಾಲ್ವಾರ್ ಇರ್ಬೋದು, ಕಾಳ್ಗಿ ಇರ್ಬೋದು, ಗುಂಗುರ್ತಿ ಇರ್ಬೋದು, ಸನ್ನತಿ ಇರ್ಬೋದು, ಇವೆಲ್ಲನೂ ಸಬ್ಸ್ಟೇಷನ್ಸು ಇವತ್ತು ಕಳೆದ 5-6 ವರ್ಷದಲ್ಲೇ ಆಗಿದ್ದು ಅದು ನಮ್ಮ ಅವಧಿನಲ್ಲಿ ಆಗಿದ್ದು ತಮ್ಮ ಸಂಪೂರ್ಣ ಒಂದು ಜೆಸ್ಕಾಮಿನ ಸಹಕಾರದಿಂದ ಆಗಿರೋದು, ಅದಕ್ಕೂ ಕೂಡ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನರ ಹತ್ರ ಹೋಗಿ ನಾನು ಸಬ್ಸ್ಟೇಷನ್ ಮಾಡಿದ್ದೀನಿ ಅಂದರೆ ಜನರು ನಮ್ಗೆ ಓಟ್ ಹಾಕೋದಿಲ್ಲ. ದುರ್ದೈವ
ಆದ್ರೆ ಇದು ಎಷ್ಟು ಎಸೆನ್ಷಿಯಲ್ ಇದೆ ಅಂತ ಜನ ಗೊತ್ತಿಲ್ಲ. ಈಗ ತಾನೇ ನಾನು ನಿಮ್ಮ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ